ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಾತನಾಡೋಣ ಗೇಮ್ ಆಫ್ ಥ್ರೋನ್ ಸೀಸನ್ ಫೋರ್ ಎಪಿಸೋಡ್ ನಂಬರ್ ಒನ್ ಎಪಿಸೋಡ್ ಶುರುವಿನಲ್ಲಿ ನಮಗೆ ಎಡಾರ್ಡ್ ನೆಸ್ಟಾರ್ಕರ ಖಡ್ಗವನ್ನು ತೋರಿಸಲಾಗುತ್ತದೆ ಇದೊಂದು ವಿಲೇರಿಯನ್ ಧಾತುವಿನ ಖಡ್ಗವಾಗಿದ್ದು ನೆಡ್ಸ್ಟಾರ್ಕ್ ಇದಕ್ಕೆ ಐಸ್ ಎಂದು ಹೆಸರಿಟ್ಟಿದ್ದರು ನೆಡ್ ಸ್ಟಾರ್ಕ್ ಸತ್ತ ನಂತರ ಈ ಖಡ್ಗ ಸೇರಿದೆ ಟೈವಿನ್ ಲ್ಯಾನಿಸ್ಟರ್ ಈಗ ಟೈವಿನ್ ವೊಲಾಂಟಿಸ್ನಿಂದ ವಿಲೇರಿಯನ್ ಖಡ್ಗ ತಯಾರಕರನ್ನು ಕರೆಸಿ ಈ ದೈತ್ಯವಾದ ಖಡ್ಗವನ್ನು ಕರಗಿಸಿ ಎರಡು ಖಡ್ಗಗಳನ್ನು ತಯಾರಿಸುತ್ತಿದ್ದಾರೆ ಒಂದು ಜೆಮಿಗೆ ಮತ್ತೊಂದು ಕಿಂಗ್ ಜಾಫ್ರಿಗೆ ಖಡ್ಗ ತಯಾರಿಸುವಾಗ ಟೈವಿನ್ ಮುಖದ ಮೇಲೆ ನಗು ಕಾಣಿಸುತ್ತದೆ ನಂತರ ಈ ವಿಲೇರಿಯನ್ ಖಡ್ಗವನ್ನು ತನ್ನ ಮಗನಿಗೆ ಉಡುಗೊರೆಯಾಗಿ ಕೊಡುತ್ತಾರೆ ಜಮಿ ತನ್ನ ಹೊಸ ವಿಲೇರಿಯನ್ ಖಡ್ಗದಿಂದ ತುಂಬಾ ಖುಷಿಯಾಗಿದ್ದಾನೆ ಏಕೆಂದರೆ ಲೈನ್ಸ್ಟರ್ಸ್ ವಂಶದವರು ತಮ್ಮದೇ ಆದ ವಿಲೇರಿಯನ್ ಸ್ಟೀಲ್ ಹೊಂದಿರುವುದಿಲ್ಲ ಆದರೆ ಈಗ ಟೈವಿನ್ ಎರಡು ವಿಲೇರಿಯನ್ ಖಡ್ಗಗಳನ್ನು ಹೊಂದಿದ್ದಾರೆ ಈ ವಿಲೇರಿಯನ್ ಸ್ಟೀಲ್ ಎಲ್ಲಿ ಸಿಕ್ತು ನಿಮಗೆ ಎಂದು ಜಮಿ ಕೇಳಿದಾಗ ಟೈವಿನ್ ಇನ್ ಮುಂದೆ ಇದರ ಅವಶ್ಯಕತೆ ಇಲ್ಲದವರಿಂದ ಈ ವಿಲೇರಿಯನ್ ಸ್ಟೀಲ್ ಅನ್ನು ಪಡೆದಿದ್ದೇನೆ ಎಂದು ಹೇಳುತ್ತಾರೆ ನೀನೀಗ ನಿನ್ನ ರೈಟ್ ಹ್ಯಾಂಡ್ ಅನ್ನು ಕಳೆದುಕೊಂಡಿದ್ದೀಯಾ ಲೆಫ್ಟ್ ಹ್ಯಾಂಡಿಂದ ಖಡ್ಗವನ್ನು ಹಿಡಿದು ಬೀಸುವುದಕ್ಕೆ ಬಹಳ ಸಮಯ ಬೇಕಾಗುತ್ತದೆ ಅದಕ್ಕಾಗಿ ನೀನು ಕಿಂಗ್ಸ್ ಕಾರ್ಡ್ ವೃತ್ತಿ ಬಿಟ್ಟು ಕ್ಯಾಸ್ಟರ್ಲಿ ಆಗಿ ಹೋಗು ಅಲ್ಲಿ ಮದುವೆಯಾಗು ನಮ್ಮ ಲ್ಯಾನಿಸ್ಟರ್ ವಂಶನ ಮುಂದುವರಿಸಬೇಕೆಂದು ಹೇಳುತ್ತಾರೆ ಆದರೆ ಜಮೆಗೆ ಕಿಂಗ್ಸ್ ಲ್ಯಾಂಡಿಂಗ್ ಅನ್ನು ಬಿಟ್ಟು ಹೋಗೋಕೆ ಇಷ್ಟವಿರುವುದಿಲ್ಲ ಆಕ್ಚುಲಿ ಸರ್ಸಿಯಿಂದ ದೂರ ಹೋಗೋಕೆ ಇವನಿಗಿಷ್ಟವಿರುವುದಿಲ್ಲ ನನಗೆ ಮದುವೆಯ ಅರಮನೆ ಏನು ಬೇಡ ನಾನು ನನ್ನ ಕರ್ತವ್ಯವನ್ನು ಮಾಡುತ್ತೇನೆ ನನ್ನ ಕಿಂಗ್ಸ್ ಗಾರ್ಡ್ ಪ್ರಮಾಣವನ್ನು ಮುರಿಯಲು ನನಗೆ ಇಷ್ಟವಿಲ್ಲವೆಂದು ಹೇಳಿದಾಗ ಟೈವಿನ್ ನೀನು ಪ್ರಮಾಣ ಅಂತ ನಾನು ಹೇಳುತ್ತಿಲ್ಲ ನಾನು ಕಿಂಗ್ ಜೋಫ್ರಿಗೆ ಹೇಳಿ ನಿನ್ನನ್ನು ಕಿಂಗ್ಸ್ ಗಾರ್ಡ್ ವೃತ್ತಿಯಿಂದ ಮುಕ್ತಗೊಳಿಸುವ ಸೌಲಭ್ಯವನ್ನು ಒದಗಿಸುತ್ತೇನೆಂದು ಹೇಳಿದರು ಜಿಮಿ ಕಿಂಗ್ಸ್ ಲ್ಯಾಂಡಿಂಗ್ ಬಿಟ್ಟು ಕ್ಯಾಶ್ಲಿ ರಾಕ್ಗೆ ಹೋಗಲು ತಿರಸ್ಕರಿಸುತ್ತಾನೆ ನನಗೆ ನಿಮ್ಮ ಯಾವುದೇ ಪ್ಲಾನ್ಗಳ ಮೇಲೆ ಆಸಕ್ತಿವಿಲ್ಲ ಬೇಕಾದರೆ ನಿಮ್ಮ ಖಡ್ಗವನ್ನು ವಾಪಸ್ ತೆಗೆದುಕೊಳ್ಳಬಹುದೆಂದು ಹೇಳಿದಾಗ ಟವಿನ್ ಹೇಳುತ್ತಾರೆ ಈ ಖಡ್ಗ ನಿನಗೋಸ್ಕರನೇ ಮಾಡಿಸಲಾಗಿದೆ ನಿನಗೀಗ ವಯಸ್ಸು ನಲವತ್ತು ಒಂದು ಕೈಯನ್ನು ಕಳೆದುಕೊಂಡಿದ್ದೀಯಾ ಹಾಗೂ ಹೆಂಡತಿ ಮಕ್ಕಳಿಲ್ಲದವನು ನನ್ನಿಂದ ನಿನಗೆ ಎಷ್ಟು ಸಹಾಯ ಬೇಕಾಗಿದೆಯೋ ನಾನು ಸಹಾಯ ಮಾಡುತ್ತೇನೆ ನಿನಗಿಷ್ಟ ಬಂದಾಗ ಮಾಡು ಹೋಗು ಎಂದು ಹೇಳುತ್ತಾರೆ ಕಿಂಗ್ಸ್ ಲ್ಯಾಂಡಿಂಗಿನ ಗೇಟ್ ಬಳಿ ಟೀರಿಯನ್ ತನ್ನ ಬೀಗರನ್ನು ಕಾಯುತ್ತಿದ್ದಾನೆ ಸ್ವಾಗತ ಮಾಡಲು ನಿಮಗೆ ನೆನಪಿರಬಹುದು ಟೀರಿಯನ್ ಸರಿಸಿ ಮಗಳು ಮಾರ್ಸೆಲ್ ಡೋರ್ನ್ ರಾಜ್ಯದಲ್ಲಿರುವ ಡೋರಾನ್ ಮಾರ್ಟೆಲರ ಮಗನ ಜೊತೆ ಮದುವೆ ಫಿಕ್ಸ್ ಮಾಡಿಸಿದ್ದನು ಮೇಲೆ ಡೋರಾನ್ ಕುಟುಂಬದವರು ಲೈನ್ಸ್ಟರ್ ಅವರಿಗೆ ಬೀಗರಾಗುತ್ತಾರೆ ಟೀರಿಯನ್ ಕಿಂಗ್ ಜಾಫ್ರಿ ಮದುವೆಗೆ ಡೋರಾನ್ ಮಾರ್ಟೆಲ್ರನ್ನು ಇನ್ವೈಟ್ ಮಾಡಿದ್ದನು ಸ್ವಲ್ಪ ಸಮಯದ ನಂತರ ಇಲ್ಲಿಗೆ ಡೋರ್ನ್ ರಾಜ್ಯದ ಸೈನಿಕರು ಬಂದು ಟೀರಿಯನ್ಗೆ ಹೇಳುತ್ತಾರೆ ಡೋರನ್ ಮಾರ್ಟೆಲ್ರವರ ಆರೋಗ್ಯ ಸರಿಯಿಲ್ಲದ ಕಾರಣ ಅವರ ಬದಲಾಗಿ ಅವರ ಸಹೋದರ ಒಬ್ರಿನ್ ಮಾರ್ಟೆಲ್ ಬಂದಿದ್ದಾರೆ ಹಾಗೂ ಒಬ್ರಿನ್ ನಮಗಿಂತ ಮುಂಚಿನೇ ಇಲ್ಲಿಗೆ ಬಂದಿದ್ದಾರೆ ಎಂದು ಹೇಳಿದಾಗ ಟೀರಿಯನ್ ಗೊಂದಲಗೊಳಗಾಗುತ್ತಾನೆ ಪ್ರಿನ್ಸ್ ಒಬ್ರಿನ್ ಮಾರ್ಟೆಲ್ ಇವರು ತುಂಬಾ ಡೇಂಜರಸ್ ಮ್ಯಾನ್ ಪಾಯ್ಸನ್ಸ್ಗಳ ಬಗ್ಗೆ ಹೆಚ್ಚು ಜ್ಞಾನವುಳ್ಳವರು ಮತ್ತು ಇವರ ಅಸಾಮಾನ್ಯ ಮಾರಕ ಯುದ್ಧದ ಶೈಲಿಗಳನ್ನು ನೋಡಿ ಜನರು ಇವರನ್ನು ರೆಡ್ ವೈಪರ್ ಎಂದು ಹೆಸರಿಟ್ಟರು ಇವರಿಗೆ ಲೈನ್ಸ್ಟರ್ ಕುಟುಂಬದವರು ಮತ್ತು ಲೆನಿಸ್ಟರ್ ಸೈನಿಕರೆಂದರೆ ತುಂಬಾ ಸಿಟ್ಟು ಅದಕ್ಕಾಗಿ ಒಬ್ರಿನ್ ಯಾರನ್ನಾದರೂ ಕೊಲ್ಲುವ ಮೊದಲೇ ಅವರನ್ನು ಭೇಟಿಯಾಗುವುದು ಎಂದು ಟೀರಿಯನ್ ಇಲ್ಲಿಂದ ಓಡುತ್ತಾನೆ ಒಬ್ರಿನ್ ಮಾರ್ಟೆಲ್ ಅನ್ನು ಹುಡುಕಲು ಒಬ್ರಿನ್ ಲಿಟಲ್ ಫಿಂಗರ್ನ ಬ್ರೋತಲಲ್ಲಿ ಕೆಲವು ವೇಷ್ಯರ ಜೊತೆ ಇರುತ್ತಾರೆ ಪಕ್ಕದಲ್ಲಿರುವವಳು ಎಲೆರಿಯಾ ಸ್ಯಾಂಡ್ ಒಬ್ರಿನ್ನರ ಲವರ್ ಇಲ್ಲಿ ಒಬ್ರಿನ್ ರೊಮ್ಯಾಂಟಿಕ್ ಮೂಡಲ್ಲಿರುವಾಗ ಇದೇ ಬ್ರೋತಲಲ್ಲಿ ಇಬ್ಬರು ಲೈನ್ಸ್ಟರ್ ಸೈನಿಕರು ರೇನ್ಸ್ ಆಫ್ ಕ್ಯಾಸ್ಟಮಿರ್ ಅನ್ನು ಹಾಡುತ್ತಾರೆ ಇದರಿಂದ ಒಬ್ರಿನ್ಗೆ ಡಿಸ್ಟರ್ಬ್ ಆಗುತ್ತದೆ ಮೊದಲೇ ಇವರಿಗೆ ಲೈನ್ಸ್ಟರ್ ಕಂಡ್ರೆ ಆಗಲ್ಲ ಅದರಲ್ಲೂ ಲೈನ್ಸ್ಟರ್ಸ್ ರವರ ಸಾಂಗ್ ಕೇಳಿ ಕೋಪಗೊಂಡು ಈ ಇಬ್ಬರ ಸೈನಿಕರಿಗೆ ಧಮಕಿ ಹಾಕುತ್ತಾರೆ ಇಲ್ಲಿ ನಮಗೆ ಗೊತ್ತಾಗುತ್ತದೆ ಒಬ್ರಿನ್ ಅಟ್ಯಾಕ್ ಮಾಡುವುದಕ್ಕೆ ಎಷ್ಟು ಫಾಸ್ಟ್ ಆಗಿರುತ್ತಾರೆಂದು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಟೀರಿಯನ್ ಬಂದಿದ್ದರಿಂದ ಈ ಸೈನಿಕರು ಬದುಕುಳಿಯುತ್ತಾರೆ ಟೀರಿಯನ್ ಒಬ್ರಿನ್ಗೆ ಪರ್ಸನಲ್ ಆಗಿ ಮಾತನಾಡುವುದಿದೆ ಎಂದು ಹೇಳಿ ನೀವು ಕಿಂಗ್ಸ್ ಲ್ಯಾಂಡಿಂಗ್ಗೆ ಏಕೆ ಬಂದಿದ್ದೀರಾ ಎಂದು ಕೇಳುತ್ತಾನೆ ಒಬ್ರಿನ್ ನನಗೆ ಜಾಫ್ರಿಯ ಮದುವೆಗೆ ಇನ್ವೈಟ್ ಮಾಡಲಾಗಿದೆ ಅದಕ್ಕೆ ಎಂದು ಟೀರಿಯನ್ ಮತ್ತೆ ಕೇಳುತ್ತಾನೆ ನಿಜ ಹೇಳಿ ನೀವು ಏಕೆ ಕಿಂಗ್ಸ್ ಲ್ಯಾಂಡಿಂಗ್ಗೆ ಬಂದಿದ್ದೀರಾ ಎಂದಾಗ ಒಬ್ರಿನ್ ತಮ್ಮ ಹಳೆಯ ಕಥೆಯನ್ನು ಹೇಳುತ್ತಾರೆ ನಾನು ಇದಕ್ಕೂ ಮುಂಚೆ ಕಿಂಗ್ಸ್ ಲ್ಯಾಂಡಿಂಗ್ ಗೆ ಬಂದಾಗ ನನ್ನ ಸಹೋದರಿ ಎಲಿಯಾ ಮಾರ್ಟೆಲ್ ಮತ್ತು ರೆಗಾರ್ ಟಾರ್ಗೆರಿಯನ್ ಜೊತೆ ಮದುವೆ ನಡೆಯುತ್ತಿತ್ತು ಕೆಲವು ವರ್ಷಗಳ ನಂತರ ರೆಗಾರ್ ಟಾರ್ಗೆರಿಯನ್ ಬೇರೆ ಯಾವಳಿಗೋಸ್ಕರ ನನ್ನ ಸಹೋದರಿಯನ್ನು ಬಿಟ್ಟು ಬಿಟ್ಟ ಇದರಿಂದ ಯುದ್ಧಗಳೇ ನಡೆಯಿತು ಯುದ್ಧದ ಸಮಯದಲ್ಲಿ ಇಡೀ ಕಿಂಗ್ಸ್ ಲ್ಯಾಂಡಿಂಗ್ ಟೈಮಿಲ್ಯಾಂಸ್ಟರ್ ಕೈಯಲ್ಲಿತ್ತು ನಿನ್ನ ತಂದೆಯೇ ಮೌಂಟೇನ್ನಿಂದ ನನ್ನ ಸಹೋದರಿಯನ್ನು ರೇಪ್ ಮಾಡಿಸಿ ಅವಳನ್ನು ಬರ್ಬರವಾಗಿ ಕೊಂದಿದ್ದಾರೆ ಹಾಗೂ ಅವಳ ಚಿಕ್ಕ ಚಿಕ್ಕ ಮಕ್ಕಳನ್ನು ಸಹ ಕೊಂದಿದ್ದಾನೆ ನಾನಂತೂ ಅವನಿಗೊಂದು ಗತಿ ಕಾಣಿಸುತ್ತೇನೆಂದು ಹೇಳಿ ಹೋಗುತ್ತಾರೆ ಸಾನ್ಸಾ ತನ್ನ ಸಹೋದರ ಮತ್ತು ತಾಯಿಯ ಭಯಾನಕ ಸಾವಿನಿಂದ ಇನ್ನೂ ಕಂಗಲಾಗಿದ್ದಾಳೆ ಇವಳು ಸರಿಯಾಗಿ ಏನು ತಿನ್ನುತ್ತಿಲ್ಲ ಊಟ ಮಾಡುತ್ತಿಲ್ಲ ಟೀರೇನ್ ಇಲ್ಲಿಗೆ ಬಂದು ನನ್ನ ಪತ್ನಿಯ ಜೊತೆ ಪರ್ಸನಲ್ ಆಗಿ ಮಾತನಾಡುವುದಿದೆ ಎಂದು ಹೇಳಿ ಶೇಯನ್ನು ಇಲ್ಲಿಂದ ಕಳುಹಿಸುತ್ತಾನೆ ಟೀರೇನ್ ಹೇಳುತ್ತಾನೆ ನಾನು ನಿನ್ನ ತಾಯಿಗೆ ತುಂಬಾ ರೆಸ್ಪೆಕ್ಟ್ ಕೊಡುತ್ತೇನೆ ಅವರು ನನ್ನನ್ನೇ ಕೊಲ್ಲಲು ಪ್ರಯತ್ನ ಪಟ್ಟರು ಆದರೂ ನನಗೆ ಅವರ ಮೇಲೆ ಗೌರವವಿದೆ ತನ್ನ ಮಕ್ಕಳ ರಕ್ಷಣೆಗೋಸ್ಕರ ಆ ತಾಯಿ ಯಾವ ಹಂತಕ್ಕೆ ಬೇಕಾದರೂ ತಲುಪುತ್ತಾಳೆ ಅವರು ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿದ್ದರು ಅವರಿಗೆ ಬದುಕಿದ್ದರೆ ಅವರು ನಿನಗೊಂದೇ ಮಾತು ಹೇಳೋದು ಲೈಫಲ್ಲಿ ಏನೇ ಆಗಲಿ ಹಿಂಜರಿ ಬೇಡ ಮುನ್ನಡೆ ಹೇಳಿ ಟೀರ್ಯನ್ ಸಮಾಧಾನ ಮಾಡುತ್ತಾನೆ ಸಾನ್ಸಾ ತಾನು ಸ್ವಲ್ಪ ಹೊತ್ತು ಏಕಾಂಗಿಯಾಗಿರುವುದನ್ನು ಬಯಸುತ್ತೇನೆಂದು ಹೇಳಿ ನದಿಯ ತೀರದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾಳೆ ದೂರದಿಂದ ಇವಳನ್ನು ಜೆಮಿ ಮತ್ತು ಬ್ರಿಯಾನ್ನ ಇವಳನ್ನೇ ನೋಡುತ್ತಿದ್ದಾರೆ ಬ್ರಿಯಾನಾ ಹೇಳುತ್ತಾಳೆ ನೀನು ಕ್ಯಾಟ್ಲಿನ್ಗೆ ಮಾತು ಕೊಟ್ಟಿದ್ದೀಯಾ ಸ್ಟಾರ್ಕ್ಸ್ ಮಕ್ಕಳನ್ನು ಹಿಂತಿರುಗಿಸುತ್ತೇನೆಂದು ಕೊಟ್ಟ ಮಾತಿನಂತೆಯೇ ಅವಳನ್ನು ಸೇಫ್ ಪ್ಲೇಸ್ಗೆ ಕಳುಹಿಸು ಜಿಮಿ ಹೇಳುತ್ತಾನೆ ನಾನು ಸಾನ್ಸಾ ಮತ್ತು ಆರ್ಯಳನ್ನು ಕ್ಯಾಟ್ಲಿನ್ಗೆ ಒಪ್ಪಿಸುತ್ತೇನೆಂದು ಪ್ರಮಾಣ ಮಾಡುವಾಗ ನನಗೇನು ಗೊತ್ತಿತ್ತು ಸ್ಟಾರ್ಕ್ಸ್ ಮನೆತನದವರು ಸಾಯುತ್ತಾರೆಂದು ಈಗ ಸಾನ್ಸಾಳನ್ನು ಎಲ್ಲಿಗೆ ಕಳುಹಿಸಲಿ ಸಾನ್ಸಾ ಸ್ಟಾರ್ಕ್ ಆಗಿದ್ದವಳು ಈಗ ಸಾನ್ಸಾ ಲೈನ್ಸ್ಟರ್ ಆಗಿದ್ದಾಳೆ ಸಾನ್ಸಾಳನ್ನು ಕಳುಹಿಸೋಕೆ ಅವಳ ತಾಯಿಯೂ ಇಲ್ಲ ಸಹೋದರನೂ ಇಲ್ಲ ಅವಳನ್ನು ಎಲ್ಲಿಗೆ ಕಳುಹಿಸಲಿ ಈಗ ಅವಳಿಗೆ ಕಿಂಗ್ಸ್ ಗಿಂತ ಸೇಫೆಸ್ಟ್ ಪ್ಲೇಸ್ ಯಾವುದೆಂದು ಕೇಳುತ್ತಾನೆ ಬ್ರಿಯಾನ್ನ ಸಿಚಯೇಷನ್ ಅನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಜಮೆ ಹಿಡಿದು ಕರೆಕ್ಟ್ ಆಗಿದೆ ಎಂದು ಸುಮ್ಮನಾಗುತ್ತಾಳೆ ಸಾನ್ಸಾ ಸ್ವಲ್ಪ ಹೊತ್ತಿನ ನಂತರ ವಾಪಸ್ ಬರುವಾಗ ಇವಳ ಹಿಂದೆ ಯಾರೋ ಹಿಂಬಾಲಿಸುತ್ತಿದ್ದಾರೆಂದು ಭಾಸವಾಗುತ್ತದೆ ಸಾನ್ಸಾ ಇಲ್ಲಿಂದ ಸ್ವಲ್ಪ ದೂರ ಓಡಿ ಹಿಂದೆ ತಿರುಗಿ ನೋಡಿದಾಗ ಹಿಂದೆ ಸರ್ ಡೋಂಟೋಸ್ ಇರುತ್ತಾರೆ ಸಾನ್ಸಾಗೆ ಇವರು ಯಾರು ಎಂದು ಗೊತ್ತಾಗುವುದಿಲ್ಲ ಸರ್ ಡಾಂಟೋಸ್ ನಿಮ್ಮಿಂದಲೇ ನಾನು ಉಸಿರಾಡುತ್ತಿದ್ದೇನೆ ನೀವು ನನ್ನನ್ನು ಜಾಫ್ರಿಯಿಂದ ಕಾಪಾಡಿದ್ದೀರಾ ಎಂದಾಗ ಸಾನ್ಸಾಗೆ ನೆನಪಾಗುತ್ತದೆ ಜಾಫ್ರಿಯ ನೇಮ್ ಡೇ ಸೆಲೆಬ್ರೇಷನ್ ಅಲ್ಲಿ ಸರ್ಡಾಂಟೋಸ್ ಬಹಳ ಕುಡಿದು ನಶೆಯಲ್ಲಿದ್ದನು ಆಗ ಜಾಫ್ರಿ ಇವನು ಮಾಡಿ ತಪ್ಪು ಎಂದು ಇವನನ್ನು ಶಿಕ್ಷೆ ಕೊಟ್ಟು ಸಾಗಿಸುತ್ತಿರುವಾಗ ಸಾನ್ಸಾನೆ ಜಾಫ್ರಿಗೆ ಕನ್ವಿನ್ಸ್ ಮಾಡಿ ಇವನನ್ನು ಕಾಪಾಡಿರುತ್ತಾಳೆ ಇದೇ ಖುಷಿಯಿಂದ ಸರ್ ಡಾಂಟೋಸ್ ಸನ್ಸಾಗೆ ಒಂದು ನೆಕ್ಲೆಸ್ ಕೊಟ್ಟು ಹೇಳುತ್ತಾನೆ ಇದು ನನ್ನ ತಾಯಿದು ಅದಕ್ಕೂ ಮುಂಚೆ ಅವರ ತಾಯಿದು ಆದರೆ ಈಗ ನನ್ನ ಪರಿವಾರದವರು ಯಾರಿಲ್ಲ ಇದನ್ನು ಧರಿಸಿ ಅಲಂಕರಿಸಿಕೊಳ್ಳಲು ಬಹಳ ವರ್ಷಗಳಿಂದ ಇದನ್ನು ಯಾರೂ ಧರಿಸಿಲ್ಲ ಕೊನೆಯದಾಗಿ ಒಂದ್ಸಲ ನೀವು ಯಾವುದಾದರೂ ಒಂದು ದೊಡ್ಡ ಸಮಾರಂಭದಲ್ಲಿ ಈ ನೆಕ್ಲೆಸ್ ಅನ್ನು ಧರಿಸಿರಿ ಎಂದು ವಿನಂತಿ ಮಾಡಿಕೊಳ್ಳುತ್ತಾನೆ ಸಾನ್ಸಾ ನಾನು ಇದನ್ನು ಹೆಮ್ಮೆಯಿಂದ ಧರಿಸುತ್ತೇನೆ ಎಂದು ಹೇಳಿ ಈ ನೆಕ್ಲೆಸನ್ನು ಸ್ವೀಕರಿಸುತ್ತಾಳೆ ಕಿಂಗ್ಸ್ ಲ್ಯಾಂಡಿಂಗಲ್ಲಿ ಲೇಡಿ ಒಲೆನ್ನ ಮೊಮ್ಮಗಳಿಗೆ ಇನ್ನೂ ಹದಿನೈದು ದಿನಗಳಲ್ಲಿ ಮಾರ್ಜರಿಯ ಮದುವೆ ಇದೆ ಅದಕ್ಕೋಸ್ಕರ ತನ್ನ ಮೊಮ್ಮಗಳಿಗೆ ಒಂದು ಒಳ್ಳೆ ನೆಕ್ಲೆಸ್ ಅನ್ನು ನೋಡುತ್ತಿದ್ದಾಳೆ ಇವಳಿಗೆ ಇಲ್ಲಿರುವ ನೆಕ್ಲೆಸ್ಗಳಲ್ಲಿ ಯಾವುದೂ ಇಷ್ಟವಾಗುವುದಿಲ್ಲ ಇವರು ಹೀಗೆ ನೆಕ್ಲೆಸ್ ಬಗ್ಗೆ ಮಾತನಾಡುತ್ತಿರುವಾಗ ಇಲ್ಲಿಗೆ ಬ್ರಿಯನ್ ಆಫ್ಟಾರ್ತ್ ಬರುತ್ತಾಳೆ ತನ್ನ ಪರಿಚಯ ಮಾಡಿಕೊಳ್ಳುತ್ತಿರುವಾಗ ಲೇಡಿ ಒಲೆನಾ ಹೇಳುತ್ತಾಳೆ ನೀನು ಯಾರೆಂದು ನನಗೆ ಗೊತ್ತು ನೀನು ನನ್ನ ಮೊಮ್ಮಗನನ್ನು ಒನ್ ಆನ್ ಒನ್ ಫೈಟಲ್ಲಿ ಸೋಲಿಸಿದ್ದೀಯಾ ಎಂದು ನೆನೆಸುತ್ತಾಳೆ ಬ್ರಿಯಾನ ಮಾರ್ಜರಿ ಜೊತೆ ಮಾತನಾಡುವುದಿದೆ ಎಂದು ಹೇಳಿ ಮಾರ್ಜರಿ ಜೊತೆ ವಾಕ್ ಮಾಡುತ್ತಾ ಕಿಂಗ್ ರೆನ್ಲಿಯ ಸವಿನ ಬಗ್ಗೆ ವಿವರಿಸುತ್ತಾಳೆ ಕಿಂಗ್ ಸಾಯುವಾಗ ನಾನು ಅಲ್ಲೇ ಇದ್ದೆ ಸ್ಟಾನಿಸ್ ತರನೆ ಕಾಣಿಸುವ ಒಂದು ನೆರಳಿನ ಭೂತ ರೆನ್ಲಿಯನ್ನು ಕೊಂದಿದೆ ನನ್ನ ಕಿಂಗ್ ಅನ್ನು ಸಹಿಸಿದ ಸ್ಟಾನಿಸ್ ಅನ್ನು ಬಿಡುವುದಿಲ್ಲ ಅವನ ವಿರುದ್ಧ ಸೀಡನ್ನು ತೀರಿಸಿಕೊಳ್ಳುತ್ತೇನೆ ಎಂದು ಹೇಳಿದಾಗ ಮಾರ್ಜರಿ ಹೇಳುತ್ತಾಳೆ ಈಗ ನಮ್ಮೆಲ್ಲರ ಕಿಂಗ್ ಜಾಫ್ರಿ ಎಂದು ಹೇಳಿ ಹೋಗುತ್ತಾರೆ ಇವರ ಹಿಂದೆ ಇದೇ ಗಾರ್ಡನ್ ಅಲ್ಲಿ ಜಾಫ್ರಿಯ ಒಂದು ಪ್ರತಿಮೆ ಇರುತ್ತದೆ ಜಾಫ್ರಿ ಒಂದು ಡೈವಲ್ ಫೋನು ಕೊಂದು ಸ್ಟೈಲ್ ಆಗಿ ನಿಂತಿರುತ್ತಾನೆ ಇವನೇ ಸ್ಟಾರ್ಕ್ಸ್ ಮನೆತನದವರನ್ನು ಸಹಿಸಿದ್ದಾನೋ ಎಂಬಂತೆ ಬಿಲ್ಡಪ್ ತಗೊಳ್ಳುತ್ತಿದ್ದಾನೆ ರೆಡ್ಕೀಪ್ ಅಲ್ಲಿ ಜಿಮಿ ಮತ್ತು ಸೆರಿ ಮೆರಿನ್ ಟ್ರ್ಯಾಂಟ್ ಕಿಂಗ್ ಜಾಫ್ರಿಯ ಮುಂಬರುವ ವಿವಾಹದಲ್ಲಿ ಕಿಂಗ್ನ ಭದ್ರತೆಯ ಬಗ್ಗೆ ಚರ್ಚೆ ನಡೆಸುತ್ತಿದ್ದಾರೆ ಜಿಮಿ ಮಿರಿನ್ ಟ್ರಾಂಟ್ಗೆ ಹೇಳುತ್ತಾನೆ ಮದುವೆಯಲ್ಲಿ ನಾನು ಕಿಂಗ್ ಅನ್ನು ರಕ್ಷಣೆ ಕೊಡುತ್ತೇನೆ ನೀನು ಮಾರ್ಜರಿಗೆ ರಕ್ಷಣೆ ಕೊಡು ಎಂದು ಇದಕ್ಕೆ ಮಿರಿನ್ ಟ್ರಾಂಟ್ ಹೇಳುತ್ತಾನೆ ಇಷ್ಟು ದಿನ ನೀವು ಇಲ್ಲಿ ಇಲ್ಲದಿರುವಾಗ ನಾನೇ ಕಿಂಗ್ ಜಾಫ್ರಿಗೆ ರಕ್ಷಣೆ ಕೊಡುತ್ತಿದೆ ಮುಂದೆನೂ ನಾನೇ ಅವರಿಗೆ ರಕ್ಷಣೆ ಕೊಡುತ್ತೇನೆ ಎಂದು ಅಹಂಕಾರದಿಂದ ಹೇಳುತ್ತಾ ಕಿಂಗ್ ಜಾಫ್ರಿ ಬಡ ಜನರಿಗೆ ಆಹಾರ ಧಾನ್ಯಗಳನ್ನು ಕೊಟ್ಟು ಕಾಳಜಿ ಮಾಡುತ್ತಿದ್ದಾರೆ ಅದಕ್ಕಾಗಿಯೇ ಅವರೆಲ್ಲರೂ ಕಿಂಗ್ ಜಾಫ್ರಿಯನ್ನು ಪ್ರೀತಿಸುತ್ತಿದ್ದಾರೆ ಎಂದು ಹೇಳುತ್ತಾನೆ ಜಿಮ್ ಹೇಳುತ್ತಾನೆ ನನಗೆ ಗೊತ್ತು ಇದೆಲ್ಲ ಮಾಡಿದ್ದು ಜಾಫ್ರಿ ಅಲ್ಲ ಮಾರ್ಜರಿ ಎಂದು ಜಾಫ್ರಿ ಹೇಳುತ್ತಾನೆ ಸ್ಟಿಸ್ ಅನ್ನು ಬ್ಲ್ಯಾಕ್ ವಾಟರ್ ಕದನದಲ್ಲಿ ನಾನೇ ಸೋಲಿಸಿದ್ದೇನೆ ಹಾಗೂ ಇಲ್ಲಿನ ಜನರನ್ನು ರಕ್ಷಿಸಿದ್ದೇನೆ ಎಂದು ಹಿಮಾಕಿನಿಂದ ಹೇಳುತ್ತಾನೆ ಯುದ್ಧ ಇನ್ನು ಮುಗಿದಿಲ್ಲ ಸ್ಟ್ಯಾನಿಸ್ ಇನ್ನು ಬದುಕಿದ್ದಾನೆ ಅವನು ಮತ್ತೊಂದು ಸೈನ್ಯವನ್ನು ಜೋಡಿಸಿ ಮತ್ತೆ ಕಿಂಗ್ಸ್ ಲ್ಯಾಂಡಿಂಗ್ ಮೇಲೆ ಆಕ್ರಮಣ ಮಾಡಬಹುದೆಂದು ಹೇಳಿದಾಗ ಜಾಫ್ರಿ ಜಮಿಯ ಮಾತನ್ನು ಕಿವಿಗೆ ಹಾಕೊಳ್ಳದೆ ಕಿಂಗ್ಸ್ ಗಾರ್ಡ್ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದವರ ಕಿಂಗ್ಸ್ ಗಾರ್ಡರ ಇತಿಹಾಸವನ್ನು ವಿವರಿಸುವ ಬುಕ್ ಆಫ್ ಬ್ರದರ್ಸ್ ಪುಸ್ತಕದ ಪುಟಗಳನ್ನು ತೆಗೆದು ನೋಡುತ್ತಾನೆ ಈ ಪುಸ್ತಕದಲ್ಲಿ ವೆಸ್ಟೋರಸ್ನ ಎಲ್ಲಾ ರಾಜರ ಕಿಂಗ್ಸ್ ಗಾರ್ಡ್ರ ಬಗ್ಗೆ ಮಾಹಿತಿ ಇರುತ್ತದೆ ಯಾರ್ಯಾರು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಹಾಗೂ ಅವರ ಅಚೀವ್ಮೆಂಟ್ಸ್ ಗಳನ್ನು ಈ ಪುಸ್ತಕದಲ್ಲಿ ಬರೆಯಲಾಗಿರುತ್ತದೆ ಜಾಫ್ರಿ ಪೇಜ್ ಓಪನ್ ನೋಡುತ್ತಾನೆ ಮೊದಲನೇ ಪುಟದಲ್ಲಿ ಸರ್ ಅರ್ಥರ್ ಡೆನ್ ರವರ ಇವರು ಮಾಡಿದ ಸಾಹಸದ ಕೆಲಸಗಳ ಬಗ್ಗೆ ಬಹಳಷ್ಟು ಬರೆಯಲಾಗಿರುತ್ತದೆ ಸರ್ ಡಂಕನ್ ದ ಟಾಲ್ ರವರ ಪೇಜ್ ಓಪನ್ ಮಾಡಿ ನೋಡುತ್ತಾನೆ ಇವರ ಬಗ್ಗೆ ವರ್ಣಿಸಲು ನಾಲ್ಕು ಪುಟಗಳೇ ತುಂಬಿ ಹೋಗಿರುತ್ತದೆ ನಂತರ ಜಮಿಯ ಪೇಜ್ ಓಪನ್ ಮಾಡಿ ನೋಡಿದಾಗ ಖಾಲಿಯಾಗಿರುತ್ತದೆ ಅಂದರೆ ಇವರ ಅಚೀವ್ಮೆಂಟ್ಸ್ ಅನ್ನು ಇಲ್ಲಿ ಬರೆಯಲಾಗಿರುವುದಿಲ್ಲ ಇದನ್ನು ನೋಡಿ ಜಾಫ್ರಿ ನೀವು ಇನ್ನೂ ಏನೂ ಸಾಹಸದ ಕೆಲಸ ಮಾಡೇ ಇಲ್ಲವೆಂದು ಹೇಳಿದಾಗ ಜಮಿ ನನ್ನ ಸಮಯ ಇನ್ನೂ ಬಾಕಿ ಇದೆ ನೀವು ನಲವತ್ತು ವಯಸ್ಸಿನ ಯುವಕ ಅದರಲ್ಲೂ ಒಂದು ಕೈ ಇಲ್ಲದವರು ನನ್ನನ್ನು ರಕ್ಷಿಸಲು ಹೇಗೆ ಸಾಧ್ಯ ಎಂದಾಗ ಇದನ್ನು ಜಮಿ ತಮಾಷೆಯಾಗಿ ತೆಗೆದುಕೊಂಡು ರೈಟ್ ಹ್ಯಾಂಡ್ ಇಲ್ಲದಿದ್ದರೇನಾಯಿತು ಲೆಫ್ಟ್ ಹ್ಯಾಂಡಿಂದ ನಿಮ್ಮನ್ನು ರಕ್ಷಿಸುತ್ತೇನೆಂದು ಹೇಳುತ್ತಾನೆ ಜೋಫ್ರಿ ಮೆರಿನ್ ಟ್ರ್ಯಾಂಟ್ನ ಜೊತೆ ಇಲ್ಲಿಂದ ಹೋದ ಮೇಲೆ ಜಮಿ ಈ ಪುಸ್ತಕವನ್ನು ಜೋರಾಗಿ ಮುಚ್ಚುತ್ತಾನೆ ನಾರ್ತ್ ಅಲ್ಲಿ ಇಗ್ರಿಟ್ ಬಾಣಗಳನ್ನು ತಯಾರಿಸುತ್ತಿದ್ದಾಳೆ ಇನ್ನುಳಿದ ವೈಡ್ಲಿಂಗ್ಸ್ ತಿನ್ನಲು ಆಹಾರ ಬೇಯಿಸುತ್ತಿದ್ದಾರೆ ಇವಳು ಬಾಣಗಳನ್ನು ಕೆತ್ತುವುದನ್ನು ನೋಡಿ ಟಾರ್ಮೋಂಡ್ ತಮಾಷೆ ಮಾಡುತ್ತಾನೆ ನಿನ್ನ ನೋಡುತ್ತಿದ್ದರೆ ಎಲ್ಲಾ ಕ್ರೋಸ್ಗಳನ್ನು ನೀನೇ ಕೊಲ್ಲುವ ಹಾಗಿದೆ ಎಂದು ಇಲ್ಲಿ ಕ್ರೋಸ್ ಎಂದರೆ ನೈಟ್ಸ್ ವಾಚ್ನ ಸೈನಿಕರು ಎಂದರ್ಥ ನಂತರ ಟಾರ್ಮೋಂಡ್ ಇಗರಿಟ್ಗೆ ಕೇಳುತ್ತಾನೆ ಶತ್ರುಗಳು ನಿನ್ನ ಒಂದೇ ಬಾಣದ ಏಟಿಂದ ಸಾವನ್ನಪ್ಪುತ್ತಾರೆ ಆದರೆ ಜಾನ್ಸ್ನ ಮೇಲೆ ಮೂರು ಬಾರಿ ಹೊಡೆದರೂ ಏಕೆ ಅವನಿನ್ನೂ ಜೀವಂತವಾಗಿದ್ದಾನೆಂದು ಭಾವಿಸುತ್ತೀಯಾ ಎಂದು ಕೇಳುತ್ತಿರುವಾಗ ಇಲ್ಲಿಗೆ ಮತ್ತೊಂದು ವೈಡ್ಲಿಂಗ್ಸ್ ಟೀಮ್ ಬರುತ್ತದೆ ಇವರು ಕೂಡ ವಾಲನ್ನು ಕ್ರಾಸ್ ಮಾಡಿ ಇಲ್ಲಿಗೆ ಬಂದಿರುತ್ತಾರೆ ಇವರು ಬಿಯಾಂಡ್ ದ ವಾಲಲ್ಲಿ ವಾಸಿಸುವವರು ಆದರೆ ಜನಾಂಗ ಬೇರೆ ಈ ಜನಾಂಗಕ್ಕೆ ಥೆನ್ಸ್ ಎಂದು ಹೆಸರು ಇವರು ನರಭಕ್ಷಕರಾಗಿರುತ್ತಾರೆ ಇದೇ ಕಾರಣದಿಂದ ಟಾರ್ಮೋಂಡ್ ಇವರನ್ನು ನೋಡಿ ಸ್ವಲ್ಪ ಭಯಪಡುತ್ತಾನೆ ಮತ್ತು ಇವರ ಮೇಲೆ ತುಂಬಾ ದ್ವೇಷನೂ ಇದೆ ಇವರನ್ನು ಸಹ ಕ್ಯಾಸಲ್ ಬ್ಲ್ಯಾಕ್ ಮೇಲೆ ಅಟ್ಯಾಕ್ ಮಾಡಲು ಮ್ಯಾನ್ ಸೆಡರ್ ಕಳುಹಿಸಿರುತ್ತಾನೆ ಥೆನ್ಸಲ್ಲೂ ಒಬ್ಬ ವಾರ್ಡ್ ಇರುತ್ತಾನೆ ಒರಲ್ ತರಹ ಈ ವಾರ್ಗ್ನ ಸಹಾಯದಿಂದ ಟಾರ್ಮೋಂಡ್ ನ ಟೀಮ್ ಅನ್ನು ಹುಡುಕಿ ಇಲ್ಲಿಗೆ ಬಂದಿದ್ದಾರೆ ಈಗ ಇವರೆಲ್ಲರೂ ಸೇರಿ ಕ್ಯಾಸಲ್ ಬ್ಲ್ಯಾಕ್ ಮೇಲೆ ಅಟ್ಯಾಕ್ ಮಾಡಲಿದ್ದಾರೆ ಫ್ರೆಂಡ್ಸ್ ಇಲ್ಲಿಗೆ ಬರುವ ಮೊದಲು ಯಾವುದೋ ಒಂದು ಸಣ್ಣ ಹಳ್ಳಿಯ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರುವ ಜನರ ದೇಹದ ಅಂಗಗಳನ್ನು ತಂದು ಈಗ ಬೆಂಕಿಯಲ್ಲಿ ಬೇಯಿಸಿ ತಿಂದಲಿದ್ದಾರೆ ಸ್ಟೇರ್ ಟೊರ್ಮೋನ್ಗೆ ಸಜೆಸ್ಟ್ ಮಾಡುತ್ತಾನೆ ಕ್ಯಾಸಲ್ ಬ್ಲ್ಯಾಕ್ ಮೇಲೆ ಅಟ್ಯಾಕ್ ಮಾಡಿ ಕ್ರೋಸನ್ನು ಸಾಯಿಸಿದ ನಂತರ ಅವರನ್ನು ತಿನ್ನು ತುಂಬ ಟೇಸ್ಟ್ ಆಗಿರುತ್ತದೆ ಎಂದು ಹೇಳುತ್ತಾನೆ ಸ್ಲೇವರ್ಸ್ ಬೇಯಲ್ಲಿ ಡಿನೇರಿಯಸ್ ಮಿರಿನ್ ಕಡೆ ಪ್ರಯಾಣ ಬೆಳೆಸುತ್ತಿದ್ದಾಳೆ ಹೋಗುವ ಮೊದಲು ತನ್ನ ಮೂರು ಡ್ರ್ಯಾಗನ್ಸ್ಗಳ ಜೊತೆ ಸಮುದ್ರವನ್ನು ನೋಡುತ್ತಾ ಕುಳಿತಿದ್ದಾಳೆ ಈಗ ಡ್ರ್ಯಾಗನ್ಸ್ಗಳು ದೊಡ್ಡದಾಗಿವೆ ಇಲ್ಲಿ ಈ ಮೂರು ಡ್ರ್ಯಾಗನ್ಗಳು ಆಹಾರಕ್ಕೋಸ್ಕರ ಕಿತ್ತಾಡುತ್ತಿರುವಾಗ ಡಿನೇರಿಯಸ್ ಡ್ರೋಗನ್ ಅನ್ನು ಶಾಂತಪಡಿಸಲು ಕೈ ಮುಂದೆ ಮಾಡುತ್ತಿರುವಾಗ ಡ್ರೋಗನ್ ಡಿನೇರಿಯಸ್ಗಳನ್ನೇ ಕಚ್ಚಲು ಬರುತ್ತದೆ ಇದರಿಂದ ಡಿನೇರಿಯಸ್ ಸ್ವಲ್ಪ ಸಮಯದವರೆಗೆ ಭಯದಿಂದ ನಡುಗುತ್ತಾಳೆ ಇದನ್ನು ನೋಡಿ ಜೋರಾ ಡಿನೇರಿಯಸ್ಗೆ ಹೇಳುತ್ತಾನೆ ಡ್ರ್ಯಾಗನ್ಸ್ ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟಕರವಾಗಿದೆ ಎಂದು ನಂತರ ಡಿನೇರಿಯಸ್ ತನ್ನ ಸೈನ್ಯದ ಬಳಿ ಬಂದು ನೋಡಿದಾಗ ಎಲ್ಲರೂ ಮುಂದೆ ಸಾಗಲು ತಯಾರಾಗಿರುತ್ತಾರೆ ಆದರೆ ಡಾರಿಯೋ ಮತ್ತು ಗ್ರೇವ್ ಇಲ್ಲಿರುವುದಿಲ್ಲ ಅದನ್ನು ಗಮನಿಸಿ ಡಿನೇರಿಯಸ್ ಬ್ಯಾರಸ್ಟಿನ್ಗೆ ಕೇಳುತ್ತಾಳೆ ಅವರಿಬ್ಬರೆಲ್ಲಿ ಎಂದು ಅದಕ್ಕೆ ಬ್ಯಾರಸ್ಟಿನ್ ಒಂದು ಕಡೆ ಮಾಡಿ ತೋರಿಸುತ್ತಾರೆ ಅವರಿಬ್ಬರೂ ಅಲ್ಲಿ ಕುಳಿತು ಜೂಜಾಡುತ್ತಿದ್ದಾರೆ ಎಂದು ಡಿನೇರಿಯಸ್ ಅಲ್ಲಿ ಹೋಗಿ ನೋಡಿದಾಗ ಇವರಿಬ್ಬರು ಮುಖಾಮುಖಿಯಾಗಿ ಕುಳಿತು ತಮ್ಮಲ್ಲಿಯೇ ಒಂದು ಸ್ಪರ್ಧೆ ಏರ್ಪಡಿಸಿಕೊಂಡಿರುತ್ತಾರೆ ಇವರಿಬ್ಬರಲ್ಲಿ ಯಾರು ಮೊದಲು ಕೈ ಕೆಳಗಿಳಿಸುತ್ತಾರೋ ಅವರು ಸೋಲುತ್ತಾರೆ ಎಂದು ಮಾತನಾಡಿಕೊಂಡು ಇಡೀ ರಾತ್ರಿಯಿಂದ ಕುಳಿತಿರುತ್ತಾರೆ ಆಕ್ಚುಲಿ ಇಲ್ಲಿ ಏನಾಗಿದೆ ಅಂದ್ರೆ ಡಿನೇರಿಯಸ್ ಮೆರಿನ್ ಕಡೆ ಹೋಗುತ್ತಿರುವಾಗ ಇವಳು ಎಲ್ಲಾ ಅನ್ಸಲೆಕ್ಟ್ ಸೈನಿಕರ ಮುಂದೆ ಇರುತ್ತಾಳೆ ಇವಳ ಜೊತೆ ಜೋರಾ ಮತ್ತು ವೆಸ್ಟರ್ನ್ ಸಲ್ಮಿ ಇರುತ್ತಾರೆ ಈಗ ಇವರು ಮಾಡುತ್ತಿರುವ ಸ್ಪರ್ಧೆಯಲ್ಲಿ ಗೆದ್ದವರು ಡಿನೇರಿಯಸ್ ಜೊತೆ ಫ್ರಂಟ್ ಲೈನ್ ನಲ್ಲಿ ವಾಕ್ ಮಾಡುವುದಾಗಿರುತ್ತದೆ ಸೋತವನು ಸೈನ್ಯದ ಹಿಂಭಾಗವನ್ನು ನೋಡಿಕೊಳ್ಳುತ್ತಾ ಬರಬೇಕಾಗಿರುತ್ತದೆ ಇವರಿಬ್ಬರಿಂದ ಡಿನೇರಿಯಸ್ಗಳ ಪ್ರಯಾಣಕ್ಕೆ ತಡವಾಗುತ್ತದೆ ಎಂದು ಭಾವಿಸಿ ಡಿನೇರಿಯಸ್ ಹೇಳುತ್ತಾಳೆ ಈ ಸ್ಪರ್ಧೆಯಲ್ಲಿ ಯಾರು ಗೆಲ್ಲುತ್ತಾರೋ ಅವರು ಬೇರೆ ರಾಣಿಗೆ ಸೇವೆ ಸಲ್ಲಿಸಲಿ ಎಂದು ಹೇಳಿದಾಗ ಅಂದರೆ ಡಿನೇರಿಯಸ್ಗಳನ್ನು ಬಿಟ್ಟು ಹೋಗಬೇಕಾಗಿರುತ್ತದೆ ಎಂದು ಹೇಳಿದಾಗ ಇವರಿಬ್ಬರು ತಕ್ಷಣವೇ ತಮ್ಮ ಖಡ್ಗಗಳನ್ನು ಕೆಳಗೆ ಬಿಟ್ಟು ಹೊರಡಲು ಸಿದ್ಧರಾಗುತ್ತಾರೆ ಪ್ರಯಾಣದಲ್ಲಿ ಡಿನೇರಿಯಸ್ ಮಿಸಂಡೆಗೆ ಇದಕ್ಕೂ ಮೊದಲು ನೀನು ಮೆರಿನಿಗೆ ಹೋಗಿದ್ದೀಯಾ ಎಂದು ಕೇಳುತ್ತಾಳೆ ಮಿಸಂಡೇ ತುಂಬಾ ಸಲ ಹೋಗಿದ್ದೇನೆ ಹೇಳಲಾಗುತ್ತೆ ಮೆರಿನ್ನಲ್ಲಿನ ಪಿರಾಮಿಡ್ಸ್ಗಳನ್ನು ಗಳನ್ನು ನಿರ್ಮಿಸುವಾಗ ಸಾವಿರಾರು ಗುಲಾಮರು ಸಾವನ್ನಪ್ಪಿದ್ದಾರೆಂದು ಹೀಗೆ ಮಿರಿನ್ ಬಗ್ಗೆ ಮಾತನಾಡುತ್ತಿರುತ್ತಾಳೆ ಆಗ ಡಾರಿಯೋ ಇಲ್ಲಿಗೆ ಬಂದು ಡಿನೇರಿಯಸ್ಗೆ ಸ್ಟ್ರಾಟಜಿ ಬಗ್ಗೆ ಮಾತನಾಡುವುದಿದೆ ಎಂದು ಹೇಳುತ್ತಾನೆ ಮಿಸಂಡೆ ಇಲ್ಲಿಂದ ಹೋದ ಬಳಿಕ ಡಾರಿಯೋ ಡಿನೇರಿಯಸ್ಗೆ ಕೆಲವು ಹೂಗಳನ್ನು ತೋರಿಸಿ ಅದರ ಗುಣಗಳನ್ನು ಎಕ್ಸ್ಪ್ಲೇನ್ ಮಾಡುತ್ತಾನೆ ಡಸ್ ಕ್ರೋಸ್ ಇದನ್ನು ಚಹಾ ಮಾಡಿ ಕುಡಿಯುವುದರಿಂದ ಜ್ವರ ಕಡಿಮೆಯಾಗುತ್ತದೆ ಹರ್ಪಿಸ್ ಗೋಡ್ ಇದು ಚಹಾ ಮಾಡಿ ಕುಡಿಯುವುದಕ್ಕಲ್ಲ ಇದು ನೋಡಲು ಸುಂದರವಾಗಿದೆ ಆದರೆ ಇದು ವಿಷಕಾರಿ ನೀವು ಮಿರಿನನ್ನು ಆಳಬೇಕಾದರೆ ಅವರ ವಸ್ತುಗಳ ಬಗ್ಗೆ ತಿಳಿಯಬೇಕಾಗುತ್ತದೆ ಅವರ ಭೂಮಿ ಅವರ ಕಲ್ಚರ್ ಅವರ ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತದೆ ಆಗ ಮಾತ್ರ ಮಿರಿನಲ್ಲಿರುವ ಜನರು ನಿಮ್ಮನ್ನು ಫಾಲೋ ಮಾಡುತ್ತಾರೆ ಇದೇ ಸ್ಟ್ರಾಟಜಿ ಎಂದು ಹೇಳುತ್ತಾನೆ ಆಗ ಮುಂದುವರಿಯುತ್ತಿದ್ದ ಅನ್ಸಲೆಡ್ ಆರ್ಮಿ ಸ್ಟಾಪ್ ಆಗುತ್ತದೆ ಡಿನೇರಿಯಸ್ ಏನಾಯಿತು ಎಂದು ಮುಂದೆ ಹೋಗಿ ನೋಡಿದಾಗ ಎದುರುಗಡೆ ಒಂದು ಪುಟ್ಟ ಹುಡುಗಿಯ ಮೃತದೇಹವಿರುತ್ತದೆ ಇವಳ ಕೈ ಮೆರಿನ್ ಗೆ ಹೋಗುವ ದಾರಿ ತೋರಿಸುತ್ತಿದೆ ಇಲ್ಲಿಂದ ಮೆರಿನ್ಗೆ ಇನ್ನು ಒಂದು ನೂರ ಅರವತ್ ಮೂರು ಮೈಲುಗಳಿವೆ ಪ್ರತಿಯೊಂದು ಮೈಲಿಗೂ ಈ ತರಹದ ಸಾವನ್ನಪ್ಪಿದ ಗುಲಾಮರನ್ನು ನಾವು ನೋಡಲಿದ್ದೇವೆ ಮೆರಿನ್ ಸಾಮ್ರಾಜ್ಯದ ಮಾಸ್ಟರ್ಸ್ ಗುಲಾಮರನ್ನು ಹೇಗೂ ಉಪಯೋಗಿಸುತ್ತಾರೆಂದು ಜೋರಾ ಹೇಳುತ್ತಿದ್ದಾನೆ ಡಿನೇರಿಯಸ್ ಇಲ್ಲಿರುವ ಮೃತದೇಹವನ್ನು ನೋಡಿ ಮನ ನೊಂದುತ್ತಾಳೆ ಅದಕ್ಕೆ ಬ್ಯಾರಿಸ್ಟನ್ ಸರ್ಮಿ ಹೇಳುತ್ತಾರೆ ದಾರಿಯುದ್ದಕ್ಕೂ ಇರುವ ಈ ಮೃತದೇಹಗಳನ್ನು ಕೆಳಗಿಳಿಸಿ ಸಮಾಧಿ ಮಾಡಿಸಲು ಕೆಲವು ಸೈನಿಕರನ್ನು ಮುಂದಕ್ಕೆ ಕಳುಹಿಸುತ್ತೇನೆ ಇದರಿಂದ ಈ ಶವಗಳನ್ನು ನೋಡಲು ಅಗತ್ಯವಿರುವುದಿಲ್ಲ ಎಂದಾಗ ಡಿನೇರಸ್ ಹೇಳುತ್ತಾಳೆ ಇಲ್ಲ ನಾನು ಪ್ರತಿಯೊಂದು ಶವಗಳ ಮುಖವನ್ನು ನೋಡುತ್ತೇನೆ ಅದರ ಮೇಲೆ ಪರಿಗಣಿಸಲಾಗುತ್ತದೆ ಮಾಸ್ಟರ್ಸ್ಗಳನ್ನು ಯಾವ ಶಿಕ್ಷೆ ಕೊಡಬೇಕೆಂದು ಹೇಳಿ ತುಂಬಾ ಕೋಪದಿಂದ ಮುನ್ನಡೆಯುತ್ತಾಳೆ ಕೆಸಲ್ ಬ್ಲಾಕ್ ಅಲ್ಲಿ ಸ್ನೋ ಇಗ್ರಿಟ್ ಬಾಣದಿಂದ ಉಂಟಾದ ಗಾಯಗಳಿಂದ ಬದುಕುಳಿದು ಈಗ ಚೇತರಿಸಿಕೊಂಡಿದ್ದಾನೆ ಜಾನ್ಗೆ ರಾಬ್ ಮತ್ತು ಕ್ಯಾಟಲಿನ್ ನೆಲೆ ಸಾವಿನ ಬಗ್ಗೆ ಗೊತ್ತಾಗಿದೆ ಅದಕ್ಕೆ ಬೇಜಾರಾಗಿ ರಾಬ್ನ ಬಗ್ಗೆ ಮಾತನಾಡುತ್ತಿದ್ದಾನೆ ಅವನು ನೋಡೋಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದನು ಬುದ್ಧಿವಂತನಾಗಿದ್ದನು ಫೈಟ್ ಮಾಡುವುದರಲ್ಲೂ ಪರಿಣಿತನು ಕೆಲವೊಂದು ಸಲ ನನಗೆ ಅನಿಸುತ್ತೆ ನಾನು ಯಾಕೆ ಅವನ ಹಾಗೆ ಇಲ್ಲ ಎಂದು ಗಿಲ್ಟ್ ಫೀಲ್ ಆಗುತ್ತೆ ಎಂದು ಹೇಳಿದಾಗ ಸ್ಯಾಮ್ ಹೇಳುತ್ತಾನೆ ನನಗೂ ನೀನ್ ಗಿಲ್ಟ್ ಫೀಲ್ ಆಗುತ್ತೆ ನಿನ್ನ ಹಾಗೆ ಫೈಟ್ ಮಾಡಲು ಬರಲ್ಲ ನಿನ್ನಷ್ಟು ಹ್ಯಾಂಡ್ಸಮ್ ಆಗಿಲ್ಲ ಆದರೆ ನಿನಗಿಂತ ಉತ್ತಮವಾಗಿ ಓದು ಬರಹ ಬರುತ್ತೆಂದು ಸ್ವಲ್ಪ ಸಮಾಧಾನ ಪಡೆಯುತ್ತೇನೆಂದು ಹೇಳಿದಾಗ ಜಾನ್ ಸ್ಮೈಲ್ ಕೊಡುತ್ತಾನೆ ನಂತರ ಸ್ಯಾಮ್ ಜಾನ್ಗೆ ಥಾರ್ನ್ ಕರೆಯುತ್ತಿದ್ದಾರೆ ಎಂದು ಹೇಳುತ್ತಾನೆ ಜಾನ್ ಅಲ್ಲಿ ಹೋಗಿ ನೋಡಿದಾಗ ಎದುರುಗಡೆ ಲಾರ್ಡ್ ಕಮಾಂಡರ್ ಜಿಯೋರ್ ಮೊಮಡ್ ಸ್ಥಾನದಲ್ಲಿ ಅಲಿಸರ್ ಥಾರ್ನ್ ಕುಳಿತಿದ್ದಾನೆ ಪಕ್ಕದಲ್ಲಿ ಟೀರಿಯನ್ ಕಿಂಗ್ಸ್ಲಾಂಡಿಂಗ್ ಇಂದ ಓದೋಡಿಸಿದ ಜಾನು ಸ್ಲೆಂಟ್ ಮತ್ತು ಮೇಸ್ಟರ್ ಎಮನ್ ರವರು ಇಲ್ಲಿ ಕುಳಿತಿದ್ದಾರೆ ಈಗ ಇವರೆಲ್ಲರೂ ಸೇರಿ ಜಾನ್ಸ್ನೋನನ್ನು ವಿಚಾರಣೆ ಮಾಡುತ್ತಿದ್ದಾರೆ ಜಾನ್ಸ್ನೋ ಕೊರಿನ್ ಹಾಫ್ರನ್ನು ಸಾಯಿಸುತ್ತಿದ್ದೇನೆಂದು ಒಪ್ಪಿಕೊಳ್ಳುತ್ತಾನೆ ಆದರೆ ಇದು ಕೊಲೆಯಲ್ಲ ಮ್ಯಾನ್ ಸೆಡರ್ನ ಪ್ಲಾನ್ ತಿಳಿಯಲು ನಾನು ಮತ್ತು ಕೊರಿನ್ ಮಾಡಿದ ಪ್ಲಾನ್ ಆಗಿದೆ ಹೇಗೂ ಕೊರಿನ್ ಅನ್ನು ವೈಡ್ಲಿಂಗ್ಸ್ ಜನರು ಸಾಯಿಸುತ್ತಿದ್ದರು ಅದಕ್ಕಾಗಿ ಕೊರಿನ್ ನನ್ನ ಕೈಯಿಂದ ಸಾವನ್ನಪ್ಪಿದ್ದಾರೆ ಇದರಿಂದ ವೈಡ್ಲಿಂಗ್ಸ್ ಜನರು ತನ್ನ ಶತ್ರುವನ್ನು ನಾನು ಕೊಂದಿದ್ದೇನೆ ಎಂದು ನನ್ನನ್ನು ಅವರ ಸೇನೆಕ್ಕೆ ಸೇರಿಸಿಕೊಂಡರು ಎಂದು ವೈಡ್ಲಿಂಗ್ಸ್ ಜನರು ಮಾತನಾಡುವ ಹಾಗೆ ಮಾತನಾಡುತ್ತಿದ್ದಾನೆ ಜಾನ್ಸ್ನು ಎಲ್ಲವನ್ನು ವಿವರಿಸುತ್ತಿರುವಾಗ ಜನಸ್ಲಿಂಟ್ ಮಧ್ಯದಲ್ಲಿ ಭಯ ಹಾಕುತ್ತಾನೆ ಇವನು ಹೇಳುತ್ತಿರುವುದು ಎಲ್ಲಾ ಸುಳ್ಳು ಇವನೊಬ್ಬ ದೇಶದ್ರೋಹಿಯ ಮಗ ಇವನು ವೈಡ್ಲಿಂಗ್ ತರಾನೇ ಮಾತನಾಡುತ್ತಿದ್ದಾನೆ ಎಂದು ಹೇಳುತ್ತಾನೆ ಅದಕ್ಕೆ ಜಾನ್ ಕೋಪಗೊಂಡು ಹೌದು ನಾನು ವೈಡ್ಲಿಂಗ್ಸ್ ತರಾನೇ ಮಾತನಾಡುತ್ತಿದ್ದೇನೆ ಏಕೆಂದರೆ ನಾನು ಅವರ ಜೊತೆ ಬಹಳ ಸಮಯ ಕಳೆದಿದ್ದೇನೆ ಅವರ ಜೊತೆ ಊಟ ಮಾಡಿದ್ದೇನೆ ಅವರ ಜೊತೆನೆ ವಾಲ್ ಕ್ರಾಸ್ ಮಾಡಿದ್ದೇನೆ ಅಷ್ಟೇ ಯಾಕೆ ಇಗ್ರಿಟ್ ಎಂಬ ಮಹಿಳೆ ಜೊತೆ ಮಲಗಿದ್ದೇನೆಂದು ಹೇಳುತ್ತಾನೆ ಜನಸ್ಲಿಂಟ್ ಮತ್ತು ಅಲಿಸರ್ಥಾನ್ ಹೇಳುತ್ತಾರೆ ನಿನ್ನ ಪ್ರತಿಜ್ಞೆಯನ್ನು ಮುರಿದ ಕಾರಣ ನಿನ್ನನ್ನು ಗಲ್ಲಿಗೇರಿಸಲಾಗುತ್ತದೆ ಎಂದು ತೀರ್ಮಾನ ಮಾಡುತ್ತಾರೆ ಆಗ ಮೇಸ್ಟರ್ ಹೆಮ್ಮನ್ ಹೇಳುತ್ತಾರೆ ನಮ್ಮ ಸೈನಿಕರು ಹೆಂಗಸರ ಜೊತೆ ಸಂಪರ್ಕ ಹೊಂದಿದ್ದಾರೆ ಎಂದು ಕೊಲ್ಲುತ್ತಾ ಹೋದರೆ ವಾಳಲ್ಲಿರೋ ಎಲ್ಲರನ್ನೂ ಸಾಯಿಸಬೇಕಾಗುತ್ತದೆ ಈ ಮಾತಿಗೆ ಅಲಸರ್ ಹೇಳುತ್ತಾನೆ ವೇಷಗೃಹಕ್ಕೆ ನುಸುಳುವುದು ಮತ್ತು ಶತ್ರುಗಳ ಜೊತೆ ಮಲಗುವುದರ ನಡುವೆ ವ್ಯತ್ಯಾಸವಿದೆ ಎಂದು ಹೇಳುತ್ತಾರೆ ಜಾನ್ ಹೇಳುತ್ತಾನೆ ಮ್ಯಾನ್ಸಡರ್ ವೈಲಿಂಗ್ಸ್ ಥೆನ್ಸ್ ಜೈಂಟ್ಸ್ ಹಾರ್ನ್ ಪುಟ್ಸ್ ಇತ್ಯಾದಿ ಎಲ್ಲಾ ಪಂಗಡಗಳನ್ನು ಒಟ್ಟುಗೂಡಿಸಿ ಕ್ಯಾಸಲ್ ಬ್ಲಾಕ್ ಮೇಲೆ ಆಕ್ರಮಣ ಮಾಡಲಿದ್ದಾರೆ ಎಂದು ಹೇಳಿದಾಗ ಜನೋಸ್ ಮತ್ತೆ ಮದ್ಯಕ್ಕೆ ಬಾಯಿ ಹಾಕಿ ಇದು ಸಾಧ್ಯವಿಲ್ಲ ಎಂದಾಗ ಜಾನ್ ಕೇಳುತ್ತಾನೆ ನೀವು ಎಂದಾದರೂ ಬಿಯಾಂಡ್ ದ ವಾಲ್ಗೆ ಹೋಗಿದ್ದೀರಾ ಇಲ್ಲ ನಾನು ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಸಿಟಿ ವಾಚ್ನ ಕಮಾಂಡರ್ ಎಂದು ಹೇಳುತ್ತಾನೆ ಅದಕ್ಕೆ ಜಾನ್ ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಏನೋ ಮಾಡಬಾರದು ಕೆಲಸ ಮಾಡಿದ್ದೀರಾ ಅದಕ್ಕೆ ನಿಮ್ಮನ್ನು ಇಲ್ಲಿಗೆ ಕಳುಹಿಸಲಾಗಿದೆ ಎಂದಾಗ ಜಾನೋಸ್ ಕೋಪದಿಂದ ಎದ್ದು ನಿಲ್ಲುತ್ತಾನೆ ಜಾನ್ ತನ್ನ ಮಾತನ್ನು ಮುಂದುವರಿಸುತ್ತಾನೆ ನಾನು ಒಂದು ವೈಡ್ಲಿಂಗ್ ಟೀಮ್ ಜೊತೆ ಇಲ್ಲಿಗೆ ಬಂದಿದ್ದೇನೆ ಇದರಲ್ಲಿ ಟಾರ್ಮೋಂಡ್ ಎಂಬಾತ ನಾಯಕನಾಗಿದ್ದಾನೆ ಈ ಟೀಮಲ್ಲಿನ ವಾರ್ಗ್ ಮತ್ತು ಮೂವರನ್ನು ಕೊಂದು ಅಲ್ಲಿಂದ ಓಡಿ ಬಂದಿದ್ದೇನೆಂದು ಎಲ್ಲವನ್ನೂ ವಿವರಿಸುತ್ತಾ ಈಗ ಹೇಳಿ ನನ್ನನ್ನು ಗಲಿಗೇರಿಸುತ್ತೀರೋ ಅಥವಾ ಈ ಯುದ್ಧದಲ್ಲಿ ಹೋರಾಡಲು ಅವಕಾಶ ಕೊಡುತ್ತೀರಾ ಎಂದು ಕೇಳುತ್ತಾನೆ ಮಿಸ್ಟರ್ ಹೇಮನ್ ಆಯಿತು ನೀನು ಇವಾಗ ಹೋಗಬಹುದು ನೀ ಹೇಳುತ್ತಿರುವುದೆಲ್ಲ ನಿಜವಾಗಿದೆ ನಾವು ನಿನ್ನನ್ನು ಏನು ಮಾಡುವುದಿಲ್ಲವೆಂದು ಹೇಳುತ್ತಾರೆ ಜಾನ್ ಇಲ್ಲಿಂದ ಹೋದ ಮೇಲೆ ಅಲಿಸರ್ ಹೇಮನ್ಗೆ ಕೇಳುತ್ತಾರೆ ನೀವು ಜನರು ಸುಳ್ಳು ಹೇಳುತ್ತಿದ್ದಾರೋ ಅಥವಾ ನಿಜ ಹೇಳುತ್ತಿದ್ದಾರೋ ಎಂದು ಬಹಳ ಬೇಗ ಕಂಡುಬಿಡುತ್ತೀರಾ ಅದು ಹೇಗೆ ಏಮನ್ ಹೇಳುತ್ತಾರೆ ನಾನು ಹುಟ್ಟಿ ಬೆಳೆದಿದ್ದು ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಎಂದು ಅಂದರೆ ಇವರ ಮಾತಿನ ಅರ್ಥ ಇವರು ಬಹಳಷ್ಟು ವರ್ಷ ಜನರನ್ನು ನೋಡಿದಂತಾಯಿತು ಕಿಂಗ್ಸ್ ಲ್ಯಾಂಡಿಂಗ್ ಅಲ್ಲಿ ಟೀರಿಯನ್ ತನ್ನ ರೂಮ್ಗೆ ಬಂದು ನೋಡಿದಾಗ ಇಲ್ಲಿ ಶೇ ಇರುತ್ತಾಳೆ ಇವಳು ಇವನನ್ನು ಮೋಹಿಸಲು ಮುಂದಾಗುತ್ತಾಳೆ ಇದನ್ನು ಟೀರಿಯನ್ ತಡೆದು ಇದು ನನ್ನಿಂದ ಸಾಧ್ಯವಿಲ್ಲ ಈಗ ಸಮಯ ತುಂಬಾ ಕೆಟ್ಟದಾಗಿದೆ ದಯವಿಟ್ಟು ಇಲ್ಲಿಂದ ಹೋಗು ಎಂದು ಹೇಳುತ್ತಾನೆ ಶೇ ಕೋಪದಿಂದ ನೀನು ನನಗೆ ವಜ್ರಗಳನ್ನು ಕೊಟ್ಟು ಇಲ್ಲಿಂದ ಕಳುಹಿಸಬೇಕೆಂದಿದ್ದೀಯಾ ಏಕೆ ನಾನಿಲ್ಲಿರುವುದು ನಿನಗೆ ಇಷ್ಟವಿಲ್ಲವೇ ಎಂದು ಕಿರುಚುತ್ತಾಳೆ ಇದರ ಬಗ್ಗೆ ಟೀರೇನ್ಗೆ ಏನೂ ಗೊತ್ತಿರುವುದಿಲ್ಲ ಲಾರ್ಡ್ ಬ್ಯಾರಿಸ್ನೆ ತಮ್ಮ ಸ್ವಂತ ವಿಚಾರದಿಂದ ಇವಳ ಸೇಫ್ಟಿಗಾಗಿ ಇವಳಿಗೆ ಇಲ್ಲಿಂದ ಹೋಗಲು ಹೇಳಿರುತ್ತಾರೆ ಅದನ್ನು ಇವಳು ಟೀರಿಯನ್ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುತ್ತಿದ್ದಾಳೆ ರೋಜ್ ಟೀರೇನಿನ ಗರ್ಲ್ಫ್ರೆಂಡ್ ಎಂದು ತಿಳಿದು ಜಾಫ್ರಿ ಅವಳಿಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ್ದಾನೆ ಈಗ ತನ್ನಿಂದ ಶೇಗೆ ಏನಾಗಬಾರದೆಂದು ಇವಳಿಂದ ಸ್ವಲ್ಪ ದೂರ ಇರಲು ಪ್ರಯತ್ನ ಮಾಡುತ್ತಿದ್ದಾನೆ ಅದನ್ನು ಶೇ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಇವಳು ಕೋಪದಿಂದ ಹೊರಗೋಗುವುದನ್ನು ಸರ್ಸಿಯ ಹ್ಯಾಂಡ್ಮೆಡನ್ ನೋಡಿಬಿಡುತ್ತಾಳೆ ಸರ್ಸಿ ಜಮಿಗೋಸ್ಕರ ಬಂಗಾರದ ಕೈಯನ್ನು ಮಾಡಿಸಿರುತ್ತಾಳೆ ಈ ಕೈಯನ್ನು ಕೈಬರ್ನ್ ಜಮಿಗೆ ಧರಿಸಲು ಸಹಾಯ ಮಾಡುತ್ತಿದ್ದಾನೆ ಇದರ ಸರ್ಸಿ ದೇಹದಲ್ಲಾದ ಯಾವುದೋ ಒಂದು ಪ್ರಾಬ್ಲಮ್ ಅನ್ನು ಕೈಬರ್ನ್ ಸಾಲ್ವ್ ಮಾಡಿರುತ್ತಾನೆ ಅದಕ್ಕಾಗಿ ಸರ್ಸಿ ಕೈಬರ್ನ್ಗೆ ಧನ್ಯವಾದ ಸಲ್ಲಿಸುತ್ತಾಳೆ ಕೈಬರ್ನ್ ಇಲ್ಲಿಂದ ಹೋದ ಮೇಲೆ ಸರ್ಸಿ ಹೇಳುತ್ತಾಳೆ ಕೈಬರ್ನ್ ಮಿಸ್ಟರ್ ಪೆಸ್ಲಿಗಿಂತಲೂ ಹೆಚ್ಚಿನ ದಾನವನ್ನು ಹೊಂದಿದ್ದಾರೆ ಅವರು ತುಂಬಾ ಟ್ಯಾಲೆಂಟೆಡ್ ಪರ್ಸನ್ ಎಂದು ಹೊಗಳುತ್ತಾಳೆ ಜಿಮಿ ಸರ್ಸಿ ಹತ್ತಿರಕ್ಕೆ ಬಂದು ಇವಳನ್ನು ಅಪ್ಪಿಕೊಂಡು ಮುತ್ತುಕೊಡಲು ಮುಂದಾಗುತ್ತಾನೆ ಸರ್ಸಿ ಕೋಪದಿಂದ ಇವನನ್ನು ತಡೆದು ನೀನು ನನ್ನನ್ನು ಕಿಂಗ್ಸ್ ಅಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋದೆ ನಾನೊಬ್ಬಳೇ ಇಲ್ಲಿ ತುಂಬಾ ಕಷ್ಟ ಅನುಭವಿಸಿದ್ದೇನೆ ನನಗೆ ಧೈರ್ಯ ಕೊಡಲು ನೀನಿಲ್ಲಿರಲಿಲ್ಲ ಈಗ ಎಲ್ಲವೂ ಬದಲಾಗಿದೆ ನೀನು ತುಂಬ ತಡವಾಗಿ ಬಂದಿದ್ದೀಯಾ ಅದರಲ್ಲೂ ಒಂದು ಕೈಯನ್ನು ಕಳೆದುಕೊಂಡು ಬಂದಿದ್ದೀಯಾ ಎಂದು ಹೀಯಾಳಿಸುತ್ತಾಳೆ ಜಿಮ್ಮೆ ಹೇಳುತ್ತಾನೆ ನಾನಾಗೆ ಎಲ್ಲಿಗೂ ಹೋಗಿಲ್ಲ ನನ್ನನ್ನು ಬಂಧಿಸಲಾಗಿತ್ತು ಬಂಧನದಿಂದ ತಪ್ಪಿಸಿಕೊಂಡು ಬರಲು ತುಂಬ ಪ್ರಯತ್ನ ಪಟ್ಟೆ ಆದರೂ ಆಗಲಿಲ್ಲ ತಂದೆಯವರು ನನ್ನನ್ನು ಕ್ಯಾಶ್ಲೀರ್ ಹಾಕಿ ಹೋಗಲು ಹೇಳಿದ್ದರು ಅವರ ಮಾತನ್ನು ನಿರಾಕರಿಸಿದ್ದೇನೆ ಕೇವಲ ನಿನಗೋಸ್ಕರ ನಾನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲವೆಂದು ಹೇಳಿದರು ಸರ್ಸಿ ಕನ್ವಿನಿಸುವುದಿಲ್ಲ ಆಗ ಇಲ್ಲಿಗೆ ಸರ್ಸಿಯ ಹ್ಯಾಂಡ್ಮಿಲನ್ ಬಂದು ಸರ್ಸಿಗೆ ಇಂಪಾರ್ಟೆಂಟ್ ವಿಷಯ ಹೇಳಬೇಕಿದೆ ಎಂದು ಹೇಳಿ ಟೀರಿಯನ್ ಮತ್ತು ಶೇಯ ಸಂಬಂಧದ ಬಗ್ಗೆ ಹೇಳುತ್ತಾಳೆ ಹೌಂಡ್ ಮತ್ತು ಆರ್ಯ ವೇಲ್ ಕಡೆ ಪ್ರಯಾಣ ಬೆಳೆಸುತ್ತಿದ್ದಾರೆ ಆರ್ಯ ಹೌಂಡ್ಗೆ ನನಗೂ ಒಂದು ಸಪರೇಟ್ ಆಗಿ ಕುದುರೆ ಬೇಕೆಂದು ಕೇಳಿಕೊಳ್ಳುತ್ತಾಳೆ ಹೌಂಡ್ ಹೇಳುತ್ತಾನೆ ಇನ್ನೊಂದು ಕುದುರೆ ಖರೀದಿಸಲು ನನ್ನ ಬಳಿ ಅಷ್ಟು ಹಣವಿಲ್ಲ ಅಕಸ್ಮಾತ್ ಇದ್ದರೂ ನಾನು ತಗೊಳ್ಳುವುದಿಲ್ಲ ನೀನು ಮತ್ತೆ ಕುದುರೆ ತಗೊಂಡು ಓಡುವುದ್ರೆ ಆರ್ಯ ಹೇಳುತ್ತಾಳೆ ನನ್ನ ಕುಟುಂಬದವರು ಯಾರೂ ಇಲ್ಲ ಈಗ ನಾನು ಒಬ್ಬಂಟಿ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲಿ ಎಂದು ಹೇಳಿ ಕಿಂಗ್ಸ್ ಲ್ಯಾಂಡಿಂಗ್ ಇಂದ ಬರುವಾಗ ಜೋಫ್ರಿ ಕಡೆಯಿಂದ ಏನಾದರೂ ಕದಿಯಬೇಕಿತ್ತು ಎಂದು ಹೇಳುತ್ತಾಳೆ ಹೌಂಡ್ ಹೇಳುತ್ತಾನೆ ನಾನು ಕಳ್ಳನಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೊಲ್ಲಲಾಗುತ್ತೆ ಒಂದು ಸ್ವಲ್ಪ ಬಂಗಾರ ಕದಿಯೋಕಾಗಲ್ವ ನಿನಗೆ ಹೌಂಡ್ ಹೇಳುತ್ತಾನೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ದಾರಿ ಇರುತ್ತದೆ ನಾನು ನಿನ್ನನ್ನು ವೀರಲ್ಲಿರುವ ನಿನ್ನ ಚಿಕ್ಕಮ್ಮ ಲೀಸಾ ಎರನ್ಗೆ ಒಪ್ಪಿಸಿ ಅವಳಿಂದ ಲಂಚ ಪಡೆದು ನನ್ನ ಪ್ರಯಾಣವನ್ನು ಮುಂದಿರಿಸುತ್ತೇನೆಂದು ಹೇಳುತ್ತಾನೆ ಸ್ವಲ್ಪ ದೂರ ನಡೆದಾಗ ಇವರಿಗೆ ಒಂದು ಹೋಟೆಲ್ ಕಾಣಿಸುತ್ತದೆ ಊಟ ಮಾಡುವುದಕ್ಕೆ ಇವರ ಬಳಿ ಹಣವಿರುವುದಿಲ್ಲ ಹೋಟೆಲ್ ದತ್ತ ಇಣುಕಿ ನೋಡುತ್ತಿರುವಾಗ ನಿಂದ ಇಬ್ಬರು ಲೆನೆಸ್ಟರ್ ಸೈನಿಕರು ಆಚೆ ಬರುತ್ತಾರೆ ಇದರಲ್ಲಿ ಒಬ್ಬನನ್ನು ಆರ್ಯ ಪಾಲಿವರ್ ಎಂದು ಗುರುತಿಸುತ್ತಾಳೆ ಈ ಹಿಂದೆ ಆರ್ಯಳ ಖಡ್ಗ ನೀಡಲ್ ಅನ್ನು ಈ ಪಾಲಿವರ್ ತೆಗೆದುಕೊಂಡು ಲೋಮಿಯನ್ನು ಸಹಿಸಿರುತ್ತಾನೆ ಆರ್ಯ ತನ್ನ ಖಡ್ಗ ಇನ್ನೂ ಅವನ ಜೀವಲ್ಲಿರುವುದನ್ನು ಗಮನಿಸಿ ಈ ಹೋಟೆಲ್ ಒಳಗೆ ಬರುತ್ತಾಳೆ ಅವನು ಕೂಡ ಇವಳ ಹಿಂದೆನೆ ಹೋಟೆಲ್ ಒಳಗೆ ಬರುತ್ತಾನೆ ಇಲ್ಲಿ ಪೋಲಿವರ್ನ ಸೈನಿಕರು ಈ ಹೋಟೆಲ್ ಮಾಲೀಕರ ಮಗಳಿಗೆ ಕಿರುಕುಳ ಕೊಡುತ್ತಿರುತ್ತಾರೆ ಹೌಂಡ್ ಮತ್ತು ಆರ್ಯ ಒಂದು ಸ್ವಲ್ಪ ದೂರದಲ್ಲಿರುವ ಟೇಬಲ್ ಅಲ್ಲಿ ಕುಳಿತುಕೊಳ್ಳುತ್ತಾರೆ ಪೋಲಿವರ್ ಹೌಂಡ್ ಅನ್ನು ನೋಡಿ ಮಾತನಾಡಿಸಲು ಹೌಂಡ್ ಎದುರಿಗೆ ಬಂದು ಕುಳಿತುಕೊಳ್ಳುತ್ತಾನೆ ಹೌಂಡ್ ಅನ್ನು ತನ್ನ ಗುಂಪಿಗೆ ಸೇರ್ಪಡೆಯಾಗು ನಾವು ರಾಜನ ಸೈನಿಕರು ನಮ್ಮನ್ನು ಯಾರೂ ತಡೆಯುವುದಿಲ್ಲ ನಾವು ಏನ್ ಬೇಕಾದರೂ ಮಾಡಬಹುದೆಂದು ಹೇಳುತ್ತಾನೆ ಹೌಂಡ್ ಕಿಂಗ್ ಜೋಫ್ರಿಯನ್ನು ಕೆಟ್ಟದಾಗಿ ಬೈಯುತ್ತಾ ನನಗೀಗ ಹೊಟ್ಟೆ ಹಸಿವಾಗಿದೆ ಒಂದು ಚಿಕನ್ ಕೊಡಿಸು ಎಂದು ಹೇಳುತ್ತಾನೆ ಯಾವಾಗ ಹೌಂಡ್ ಜಾಫ್ರಿಯನ್ನು ಕೆಟ್ಟದಾಗಿ ಬಯುತ್ತಾನೋ ಇಲ್ಲಿರುವವರೆಲ್ಲ ಎದ್ದು ನಿಲ್ಲುತ್ತಾರೆ ಪಾಲಿವರ್ ಹೇಳುತ್ತಾನೆ ನಾನು ಕೇಳ್ಪಟ್ಟೆ ನೀನು ಕಿಂಗ್ ಅನ್ನು ಬಿಟ್ಟು ಹೋಗಿದ್ದೆ ಎಂದು ಆದರೆ ಇವತ್ತು ನನಗೆ ಖಚಿತವಾಗಿದೆ ನೀನು ಎಲ್ಲವನ್ನೂ ಬಿಟ್ಟು ಬಂದಿದ್ದೀಯಾ ನಿನಗೆ ಇಲ್ಲಿ ಏನು ಸಿಗುವುದಿಲ್ಲ ಸುಮ್ಮನೆ ಹೋಗು ಎಂದು ಹೇಳಿದಾಗ ಹೌಂಡ್ ನೀನು ತುಂಬ ಮಾತಾಡುತ್ತಿದ್ದೀಯಾ ನನಗೀಗ ಹಸಿವು ಜಾಸ್ತಿ ಆಗಿದೆ ನನಗೀಗ ಎರಡು ಚಿಕನ್ ಬೇಕು ಎಂದಾಗ ಹೌಂಡ್ ಮತ್ತು ಈ ಸೈನಿಕರ ನಡುವೆ ಜಗಳಗಳು ಶುರುವಾಗುತ್ತವೆ ಹೌಂಡ್ ಮೊದಲೇ ಆರ್ಯಾಗೆ ಹೇಳಿರುತ್ತಾನೆ ಹೋಟೆಲ್ನಲ್ಲಿ ಐದು ಜನ ಸೈನಿಕರಿದ್ದಾರೆ ಇವರ ವಿರುದ್ಧ ಫೈಟ್ ಮಾಡಲು ಆಗುವುದಿಲ್ಲವೆಂದು ಆದರೆ ಈಗ ಹೌಂಡ್ ಎಲ್ಲರನ್ನು ಹೊಡೆದು ಸಾಯಿಸುತ್ತಾನೆ ಈಗ ಕೊನೆಗೆ ಉಳಿದಿರುವುದು ಪಾಲಿವರ್ ಮಾತ್ರ ಹಿಂದಿನ ಸೀಸನ್ನಲ್ಲಿ ಪಾಲಿವರ್ ಲೋಮಿಯನ್ನು ಸಾಯಿಸುವ ಮೊದಲು ತಾನು ಹೇಳಿದ ಡೈಲಾಗ್ ಅನ್ನು ಇಲ್ಲಿ ಆರ್ಯ ರಿಪೀಟ್ ಮಾಡುತ್ತಾಳೆ ಆದರೆ ಪಾಲಿವರ್ಗೆ ಇವಳೇನು ಹೇಳುತ್ತಿದ್ದಾಳೆಂದು ಅರ್ಥವಾಗುವುದಿಲ್ಲ

ಈಗ ಆರ್ಯ ಅವಳು ಬಯಸಿದ ಹಾಗೆ ಆಗಿ ಕುದುರೆಯನ್ನು ಪಡೆದು ಸವಾರಿ ಮಾಡುತ್ತಿದ್ದಾಳೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗೇಮ್ ಆಫ್ ಥ್ರೋನ್ ಸೀಸನ್ ಫೋರ್ ಎಪಿಸೋಡ್ ನಂಬರ್ ಒನ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು